ಕೇಂದ್ರ ಸರ್ಕಾರದಿಂದ ನಮ್ಮ ಪಾಲಿನ ತೆರಿಗೆಯನ್ನು ಸರಿಯಾಗಿ ಪಡೆಯದ ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಈ ಒಂದು ರೀತಿ ಯೂಸ್ಲೆಸ್ ಸರ್ಕಾರ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ವಾಗ್ದಾಳಿಯನ್ನು ಮಾಡಿದರು ಸಚಿವ ಸಂಪುಟ ಸಭೆ ಆದ ನಂತರ ಮಾತನಾಡಿದ ಸಿದ್ದರಾಮಯ್ಯವರು ಮೋದಿ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಡಬೇಕಾದಂಥ ಸರಿಯಾದ ರೀತಿಯಾಗಿ ಹಣ ಕೊಡ್ತಾಯಿಲ್ಲ ತೆರಿಗೆ ಹಣವನ್ನು ಕೊಡ್ತಾಯಿಲ್ಲ ಜಿ ಎಸ್ ಟಿ ಹಣ ಕೊಟ್ಟಿಲ್ಲ ರಾಜ್ಯದ ಇಪ್ಪತ್ತೈದು ಬಿ ಜೆ ಪಿ ಸಂಸದರು ಸಿ ಎಂ ಬಸವರಾಜ ಬೊಮ್ಮಾಯಿ ರಾಜ್ಯದವರೇ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ರಾಜ್ಯದ ಬಗ್ಗೆ ಒಂದು ರೀತಿ ಅಸಡ್ಡೆಯನ್ನು ತೋರಿಸಿದರಂತ ಆಕ್ರೋಶನ ಅವರು ಹಾಕಿದ್ರು ಸೊ ಹಣಕಾಸು ಆಯೋಗ ಏನು ಹದಿನೈದನೇ ಹಣಕಾಸು ಆಯೋಗ ಶಿಫಾರಸ್ಸು ಮಾಡಿತ್ತು ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕಕ್ಕೆ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಕೊಡಬೇಕಿತ್ತು ಆದರೆ ಇಂದಿನ ರಾಜ್ಯ ಸರ್ಕಾರ ಅದನ್ನು ಪಡೆಯಲಿಲ್ಲ ನಿರ್ಮಲಾ ಸೀತಾರಾಮನ್ ಕರ್ನಾಟಕದ ರಾಜ್ಯಸಭೆಗೆ ಸದಸ್ಯ ಆಗಿದ್ದಾರೆ ಅವರು ಹಾಗೂ ಪ್ರಧಾನಿ ಮೋದಿ ಕಾರಣಕ್ಕಾಗಿ ಕರ್ನಾಟಕಕ್ಕೆ ನಷ್ಟ ಆಯಿತು ಅಂತ ಸಿದ್ದರಾಮಯ್ಯ ಹೇಳಿದರು ಜೊತೆಗೆ ಜಿ ಎಸ್ ಟಿ ಮೂಲಕ ಕೇಂದ್ರಕ್ಕೆ ಹೆಚ್ಚಿನ ತೆರಿಗೆ ಹೋಗ್ತಾ ಇದೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿ ನಮಗೆ ಅನ್ಯಾಯ ಆಗ್ತಾಯಿದೆ ಬಸವರಾಜ ಬೊಮ್ಮಾಯಿ ಜಿ ಎಸ್ ಟಿ ಕೌನ್ಸಿಲ್ ಸದಸ್ಯರಾಗಿದ್ದರೂ ಕೂಡ ನಮ್ಮ ತೆರಿಗೆ ಫಲನ ಸರಿಯಾಗಿ ಪಡೆಯಲಿಲ್ಲ ಇದರಿಂದ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಸಿದ್ದರಾಮಯ್ಯರು ಆರೋಪ ಮಾಡಿದರು ಜೊತೆಗೆ ಕರ್ನಾಟಕದಿಂದ ನಾಲ್ಕು ಲಕ್ಷ ಕೋಟಿ ರು ತೆರಿಗೆಯನ್ನು ಕಟ್ತೇವೆ ನಮ್ಮ ರಾಜ್ಯದ ಬಜೆಟ್ ಮೂರು ಲಕ್ಷ ಹತ್ತು ಸಾವಿರ ಕೋಟಿ ಇದೆ ಕೇಂದ್ರದಿಂದ ಈ ವರ್ಷ ಐವತ್ತು ಸಾವಿರ ಕೋಟಿ ಇನ್ನೂ ಬರಬೇಕಾಗಿದೆ ಜೊತೆಗೆ ಕಟ್ಟುನಿಟ್ಟ ತೆರಿಗೆ ಸಂಗ್ರಹ ಮೂಲಕ ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಲಾಗುತ್ತೆ ಅಂತ ಇದೇ ವೇಳೆ ಸಿದ್ದರಾಮಯ್ಯರು ಹೇಳಿದರು ನಾಲ್ಕು ಲಕ್ಷ ನಾವು ನಾಲ್ಕು ಲಕ್ಷ ಕೋಟಿ ನಾವು ತೆರಿಗೆಯನ್ನು ಕೊಡ್ತೀವಿ ನಮ್ಮ ಕೊಡ್ತಿರೋ ಬರೀ ಐವತ್ತು ಸಾವಿರ ಕೋಟಿ ಮಾತ್ರ ಅಷ್ಟೇ ಅದು ಒಂದು ಲಕ್ಷ ಕೋಟಿ ಕೊಡಬೇಕು ನ್ಯಾಯಯುತವಾಗಿ ಅಂತ ಪ್ರತಿಪಾದನೆ ಮಾಡಿದ್ರು ಮುಂದಿನ ದಿನಗಳಲ್ಲಿ ನಮ್ಮ ತೆರಿಗೆ ಹಣವನ್ನು ವಾಪಸ್ ಪಡೆಯೋದಕ್ಕೆ ನಾವು ಟ್ರೈ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ನೋಡೋಣ ಈ ಗ್ಯಾರಂಟಿ ಎಲ್ಲ ಸಕಾರವಾಗಿ ಆಗಬೇಕು ಅಂದರೆ ಹಣ ಹೊಂದಾಣಿಕೆ ಹೇಗೆ ಮಾಡ್ತೀರ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಅವರು ಬಿಚ್ಚಿಟ್ರು ಸಾಲ ಯಾರು ಮಾಡಿದ್ರು ಜಾಸ್ತಿ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಎರಡು ಸಾವಿರದ ಹದಿನಾಲ್ಕರವರೆಗೂ ಎಷ್ಟು ಸಾಲ ಇತ್ತು ನರೇಂದ್ರ ಮೋದಿಯವರು ಪ್ರಧಾನಿ ಆದಮೇಲೆ ಎಷ್ಟು ಸಾಲ ಆಯಿತು ಭಾರತ ದೇಶದ ಸಾಲ ಅದೇ ರೀತಿ ಎರಡು ಸಾವಿರದ ಹದಿನೆಂಟರ ಮಾರ್ಚ್ವರೆಗೆ ನಾನು ಸಿ ಎಮ್ ಆಗಿದೆ ಅಂದರೆ ಸಿದ್ದರಾಮಯ್ಯ ಸಿ ಆಗಿದ್ರು ಆಗಿದ್ದರು ಅವಾಗಿನವರೆಗಿನ ಸಾಲ ಎಷ್ಟಿತ್ತು ಅದಾದ ನಂತರ ಸಾಲ ಎಷ್ಟಾಯಿತು ಬಿ ಜೆ ಪಿ ಸರ್ಕಾರದಲ್ಲಿ ಎಲ್ಲ ವಿವರವನ್ನು ಸಿದ್ದರಾಮಯ್ಯನವರು ಹೇಳಿದರು ಸೊ ನನ್ನ ಅವಧಿಯಲ್ಲಿ ಸಾಲ ಕಮ್ಮಿ ಆಗಿತ್ತು ಬೇರೆ ಅವಧಿಯಲ್ಲಿ ಜಾಸ್ತಿ ಸಾಲ ಆಯಿತು ಅನ್ನೋದನ್ನು ಕೂಡ ಸಿದ್ದರಾಮಯ್ಯವರು ಕುಮಾರಸ್ವಾಮಿ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಸರ್ಕಾರದಲ್ಲಿ ಏನೆಲ್ಲ ಸಾಲ ಮಾಡಿತ್ತು ಅನ್ನೋದನ್ನ ವಿವರವಾಗಿ ಹೇಳಿ ಆಕ್ರೋಶವನ್ನು ಹೊರಹಾಕಿದ್ರು